ಅಧ್ಯಕ್ಷರಾದಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ ಧ್ರುವನಾರಾಯಣ ಅವರೇ, ಆದಂಥ ಅನಿಲ್ ಚಿಕ್ಮಾಧು ಅವರೇ, ಸದಸ್ಯರಾದಂಥ ಹೆಸರೇ ಮತ್ತು ಇದನ್ನಲ್ಲೇ ಧರ್ಮಸೇನಾ ಅವರೇ ಮಾಜಿ ಶಾಸಕರಾದಂಥ ಸೋಮಶೇಖರ್ ಅವರೇ, ಕಳಲೆ ಕೇಶವಮೂರ್ತಿ ಅವರೇ, ಇಲ್ಲಿ ವಿಜಯ ರವಿಶಂಕರ್ ಅವರೇ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷಿಣಿಯಾದಂಥ ಪುಷ್ಪಾ ಅಮರನಾಥ್ ಅವರೇ, ಮರಿಗೌಡ ಅವರವರೇ, ಸಿದ್ದೇಗೌಡ ಅವರೇ, ನಮ್ಮ ಹರೀಶ್ ಗೌಡ ಅವರೇ, ಮಂಜುಳಾ ಮಾನಸ ಅವರೇ, ಜಿಲ್ಲಾ ಪಂಚಾಯತಿ ರವಿಕುಮಾರ್ ಅರುಣ್ ಕುಮಾರ್ ಅವರೇ, ನಮ್ಮ ಪಾಪಣ್ಣವ್ರ ಮಗ ರಾಕೇಶ್ ಅವರೇ, ನೋಡಿ ಎಷ್ಟು ದಿನ ಗ್ಯಾಪ್ ಉಂಟ ಆದ್ರೆ ಮರ್ತೋಯ್ತವೆ ಹೆಸರುಗಳೆಲ್ಲ. ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ವೇದಿಕೆ ಮೇಲೆ ಬಹಳ ಜನ ಮುಖಂಡರುಗಳಿದ್ದಾರೆ, ಎಲ್ಲರ ಹೆಸರು ಹೇಳಕ್ ಹೋಗಲ್ಲ. ವೇದಿಕೆ ಮೇಲಿರ್ತಕ್ಕಂತ ಎಲ್ಲ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂತ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳ ತಾಯಂದಿರೆ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ನಾನು ಚುನಾವಣೆಯಲ್ಲಿ ಸೋತ ಮೇಲೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರ ಸಭೆಗಳನ್ನ ಮಾಡಲಿಕ್ಕಾಗಲಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟ ಕ್ಷೇತ್ರ ನಿಜ, ಆದರೆ ರಾಜಕೀಯವಾಗಿ ನನಗೆ ಹೆಚ್ಚು ಮಾನಸಿಕವಾಗಿ ವೇದನೆಯನ್ನು ಕೊಟ್ಟಂತ ಕ್ಷೇತ್ರವೂ ಕೂಡ ಹೌದು. ನಾನು ಕಳೆದ ಚುನಾವಣೆಯಲ್ಲಿ ಇಷ್ಟೊಂದು ಕೆಟ್ಟದಾಗಿ ಸೋಲ್ತೀನಿ ಅಂತೇಳಿ ಅನ್ಕೊಂಡಿರಲಿಲ್ಲ. ನಾನು ಹಳ್ಳಿಗಳಿಗೆ ಹೋದಾಗ
ಪ್ರೀತಿ ಗೌರವ ಎಲ್ಲ ತೋರಿಸಿದ್ರು ಚುನಾವಣೆಯಲ್ಲಿ, ಆದರೆ ಮತ ಹಾಕಲಿಲ್ಲ. ಅದಕ್ಕೆ ಬಿಜೆಪಿಯವರು, ಜೆಡಿಎಸ್ನವರು, ನಮ್ಮ ಪಕ್ಷದವರು ಕಾರಣ. ಯಾರು ನನಗಲ್ಲ ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಆತ್ಮಾವಲೋಕನ ಮಾಡ್ಕೊಂಡು ಅವರಾಗಿದ್ದ ಅವರೇ ಪಕ್ಷ ಬಿಟ್ಟು ಹೊರಟೋಗ್ಬಿಡ್ಬೇಕು. ಒಂದ್ ಪಕ್ಷಕ್ಕೆ ಚಿಕ್ಕ ಪಕ್ಷದಲ್ಲಿ ಇದ್ಕೊಂಡು ಯಾರೇ ಪಕ್ಷ ದ್ರೋಹ ಕೆಲಸ ಮಾಡಿದ್ರು ಕೂಡ ಅವರಂತ ಖಳನಾಯಕರು ಯಾರು ಇಲ್ಲ ಅಂತಕ್ಕಂಥದ್ದನ್ನ ಪಕ್ಷ ಅಂದ್ರೆ ತಾಯಿ ಇದ್ದಾಗಿ ಕ್ಷುಲ್ಲಕ ಕಾರಣಗಳಿಗೋಸ್ಕರ ಪಕ್ಷ ದ್ರೋಹದ ಕೆಲಸ ಮಾಡಬಾರದು. ಒಂದ್ ವೇಳೆ ಪಕ್ಷದಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ನಾಯಕತ್ವದಲ್ಲಿ ಇಷ್ಟ ಇಲ್ಲ, ನಂಬಿಕೆ ಇಲ್ಲ ಅಂತಂದ್ರೆ ಬಿಟ್ಟು ಹೋಗ್ಬಿಡ್ಬೇಕು. ಶುಡ್ ನಾಟ್ ಕಂಟಿನ್ಯೂ ಇನ್ ದಿ ಪಾರ್ಟಿ. ಯಾರು ಇರಿ ಅಂತ ಅವ್ರಿಗೆ ಒತ್ತಾಯ ಮಾಡಲ್ಲ, ಯಾಕೆ ಬಿಟ್ಟು ಹೋದರಿ ಅಂತೇಳಿ ಗ್ವಾಗರಿಯೋದು ಇಲ್ಲ ಅವ್ರನ್ನ. ಮತ್ತೆ ಯಾವುದು ಪಕ್ಷ, ಯಾರೇ ಒಬ್ಬ ವ್ಯಕ್ತಿ ಅನಿವಾರ್ಯ ಅಲ್ಲ ಪಕ್ಷಕ್ಕೆ, ಯಾರು ಅನಿವಾರ್ಯ ಅಲ್ಲ ಪಕ್ಷಕ್ಕೆ, ವ್ಯಕ್ತಿಗಳಿಗೆ ಪಕ್ಷ ಅನಿವಾರ್ಯ. ಪಕ್ಷ ಮುಖ್ಯನ ಹೊರತು ವ್ಯಕ್ತಿಗಳು ಮುಖ್ಯ ಅಲ್ಲ. ಇದನ್ನ ತಿಳ್ಕೋಬೇಕಾಗ್ತದೆ. ಅನೇಕ ಕಾರಣಗಳಿದ್ದಾವೆ, ನಾನು ಈಗೆಲ್ಲ ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಬಹಳ ಮುಖ್ಯವಾಗಿ ಬಿಜೆಪಿ ಜೆಡಿಎಸ್ನವರು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ರು ಚುನಾವಣಾ ಸಂದರ್ಭದಲ್ಲಿ. ಒಳ ಒಪ್ಪಂದ ಮಾಡ್ಕೊಂಡು ನನ್ನ ಮೇಲೆ ಒಬ್ಬ ವೀಕ್ ಕ್ಯಾಂಡಿಡೇಟ್ ನ ಹಾಕ್ಬಿಟ್ರು ಬಿಜೆಪಿಯವರು. ಈಸ್ ಎ ಮೋಸ್ಟ್ ಅನ್ನೋನ್ ಫೆಲೋ ಇನ್ ಕರ್ನಾಟಕ ಪಾಲಿಟಿಕ್ಸ್. ಒಬ್ಬ ಚೀಫ್ ಮಿನಿಸ್ಟರ್ ಮೇಲೆ ಅಭ್ಯರ್ಥಿನ ಎಂತವ್ರು ಹಾಕ್ಬೇಕು ಅವರು, ಇರೋದ್ರಲ್ಲಿ ಬಹಳ ಸ್ಟ್ರಾಂಗ್ ಆಗಿರೋ ಅಭ್ಯರ್ಥಿ ಹಾಕ್ಬೇಕು. ಗ್ರಾಮ ಪಂಚಾಯತಿನ ಸೋತಿರ ಅಭ್ಯರ್ಥಿ ಹಾಕವ್ರೆ ಬಿಜೆಪಿಯವರು ಅಂತಂದ್ರೆ ಅವ್ರು ಎಂತ ಒಳಸಂಚು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕಾಗ್ತದೆ. ಇನ್ ಕೆಲವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಾರ್ದು, ಇದು ಹೊಟ್ಟೆ ಉರಿ. ನಮ್ಮವರಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಾರ್ದು, ಇನ್ನೊಂದ್ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಕಷ್ಟ. ಅದಕ್ಕೆ ಇಲ್ಲೇ ಸೋಲಿಸ್ಕೊಳ್ಳೋಣ ಅವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಇದು ಸ್ಟ್ರಾಟಜಿ, ಈ ಸ್ಟ್ರಾಟಜಿ ಬೇರೆ. ಆಮೇಲೆ ಬಿಜೆಪಿಯವರು ಚಿಕ್ಕಮಾದ ಹೇಳಿದ್ರು, ಈಗ ಎಷ್ಟು ಜನರಿಗೆ ನಾವು 7% ಮೀಸಲಾತಿ ಮಾಡಿಸ್ತೀವಿ, 7.5% ಮೀಸಲಾತಿ ಮಾಡಿಸ್ತೀವಿ, ಶ್ರೀರಾಮುಲುನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ಅದೊಂದು ಪ್ರಚಾರ ಮಾಡಿದ್ರು. ಎಡಗೈನವರಿದಾರಲ್ಲ, ಅವರು ದಿನಾ ಒಂದು ಪೇಜ್ ಇದು ಕೊಡೋರು ಅಡ್ವರ್ಟೈಸ್ಮೆಂಟ್. ಸಿದ್ದರಾಮಯ್ಯ ಸದಾಶಿವ ಆಯೋಗದ ಶಿಫಾರಸನ್ನ ಒಪ್ಪಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿಲ್ಲ ಅಂತೇಳಿ ಪ್ರತಿದಿನ ಒಂದು ಪೇಜ್ ಅಡ್ವರ್ಟೈಸ್ಮೆಂಟ್. ಅವರೆಲ್ಲ ಈ ಚೇರ್ಮನ್ಗಳು ಬಳ್ಳಾರಿ ಹನುಮಂತಪ್ಪ. ಇದು ಬೇರೆ ಮಾಡಿದ್ರು. ಅಫ್ಕೋರ್ಸ್ ನಮ್ಮ ಕ್ಷೇತ್ರದಲ್ಲಿ ಎಡಗೈನವರು ಓಟ್ ಕೊಟ್ರು ನನಗೆ, ಯಾಕಂದ್ರೆ ಸುಳ್ಳು ಹೇಳಬಾರ್ದು. ಇವೆಲ್ಲ ಪ್ರಮುಖ ಕಾರಣ. ಅವರು ಒಂದು ಕೋಮ್ನವರು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ,
ಇನ್ನೊಂದು ಕೋಮ್ನವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತ, ಸಿದ್ದರಾಮಯ್ಯ ಆಗಬಾರ್ದು. ನಾನು ಜಂಬು ಕೇಳ್ತಾ ಇಲ್ಲ, ಇವತ್ತು ಜನ ಮಾತಾಡ್ಕೊತಾ ಇದ್ದಾರೆ. ನಮ್ಮ ಸರ್ಕಾರ 5 ವರ್ಷ ಏನಿತ್ತು, ನಾನೇನು ಮುಖ್ಯಮಂತ್ರಿ ಆಗಿದ್ದೆ, ಅದು ಸುವರ್ಣಯುಗ ಅಂತೇಳಿ ಈಗ ಕರೀತಾ ಇದ್ದಾರೆ.